ಶ್ರೀಲಂಕಾದ ಕೊಲಂಬೋದ ಆರ್ ಪ್ರೇಮದಾಸ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯುತ್ತಿರುವ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಭಾರತ ಗೆಲ್ಲಲು ಇನ್ನೂರ ನಲವತ್ತೊಂದು ರನ್ಗಳ ಗೆಲುವಿನ ಗುರಿ ನೀಡಿದೆ ಇತ್ತೀಚಿನ ವರದಿ ಬಂದಾಗ ಭಾರತ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಎಪ್ಪತ್ತಾರು ರನ್ ಮಾಡಿ ಆಡುತ್ತಿದೆ ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಶ್ರೀಲಂಕಾ ಪರ ಅವಿಷ್ಕಾ ಫರ್ನಾಂಡೋ ಕಮಿಂದು ಮಂಡಿ ಸ್ಥಳ ನಲವತ್ತು ದುನಿತ್ ವೆಲ್ಲಲಗೆ ಮೂವತ್ತೊಂಬತ್ತು ರನ್ ನೆರವಿನಿಂದ ಶ್ರೀಲಂಕಾ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತು ರನ್ ಮಾಡಿತು ಭಾರತದ ಪರ ವಾಷಿಂಗ್ಟನ್ ಸುಂದರ್ ಮೂರು ಕುಲ್ದೀಪ್ ಯಾದವ್ ಎರಡು ಮೊಹಮ್ಮದ್ ಸಿರಾಜ್ ಹಾಗೂ ಅಕ್ಷರ್ ಪಟೇಲ್ ತಲಾ ಒಂದು ವಿಕೆಟ್ ಪಡೆದರು ಮೊದಲ ಏಕದಿನ ಪಂದ್ಯದಲ್ಲಿ ಮೂರು ವಿಕೆಟ್ಗೆ ನೂರ ಮೂವತ್ತು ರನ್ ಗಳಿಸಿ ಗೆಲುವಿನತ್ತ ದಾಪುಗಾಲು ಹಾಕಿದ್ದ ಭಾರತ ನಂತರ ಶ್ರೀಲಂಕಾದ ಸ್ಪಿನ್ನರ್ಗಳ ಎದುರು ಪರದಾಡಿತ್ತು ಇನ್ನೂರ ಮೂವತ್ತೊಂದು ರನ್ಗಳ ಗುರಿ ಎದುರಿಸಿದ್ದ ಪ್ರವಾಸಿ ತಂಡ ಅಂತಿಮವಾಗಿ ಇನ್ನೂರ ಮೂವತ್ತು ರನ್ ಗಳಿಸಿದ್ದರಿಂದ ಪಂದ್ಯ ರೋಚಕವಾಗಿ ಟೈನಲ್ಲಿ ಅಂತ್ಯವಾಗಿತ್ತು ಮೂರು ಪಂದ್ಯಗಳ ಏಕದಿನ ಸರಣಿಯ ಕಡಿಯ ಹಾಗೂ ಅಂತಿಮ ಪಂದ್ಯ ಇದೇ ಏಳರಂದು ಕೊಲಂಬೋದಲ್ಲಿ ನಡೆಯಲಿದೆ